2007 इस्वी आगस्ट 23 जिले घोषणे मात आगे मुख्यमंत्री कुमारस्वामी अब रीति स्वागत अंत ना हेल्ली इष्टपड़ते अदिंत मुंचित पूर्वक ना अदान गणने तक एस एम कृष्ण मुख्यमंत्री एस एम कृष्णरवर मुख्यमंत्री आदा इडी राज्य पत्तोंदु जिले होस जिले नेमक शिफारस कल चिबलापुर जिले मात्र तदनंतर दिन कुमारस्वामी मुख्यमंत्री आदा चिब रामनगर के मात को जिले घोषणे मातनी अंत रामनगर वंदे मे वो आपादने बरते कारण नम चिबलापुर अर जो जोड़ने जिले घोषणे मे सरी अस्टेवर आदरे आ संदर्भली ಅವರು ಮುಖ್ಯಮಂತ್ರಿಗಳಾದಾಗ ರಾಮನಗರ ಜಿಲ್ಲೆಗೆ ಅಂತ ಹೇಳಿ 270 ಕೋಟಿ ರೂಪಾಯಿ ಅನುದಾನವನ್ನು ತಗೊಂಡಿದ್ರು ಆದರೆ ಅವರ ಜೊತೆ ರಾಮನಗರ ಜೊತೆನೆ ಚಿಕ್ಕಬಳ್ಳಾಪುರವನ್ನು ಜಿಲ್ಲೆ ಘೋಷಣೆ ಮಾಡಿದ್ರು ಆದರೆ ನಮ್ಮ ಕೊಟ್ಟಿರತಕ್ಕಂತದ್ದು ನಮ್ಮ ಜಿಲ್ಲೆಗೆ ಕೇವಲ 100 ಕೋಟಿ ಅದು ಕೇಂದ್ರ ಸ್ಥಾನಕ್ಕೆ 50 ಕೋಟಿ ಕೇಂದ್ರ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರಕ್ಕೆ 50 ಕೋಟಿ ಇನ್ನು ಉಳಿದಿರತಕ್ಕಂತ ತಾಲೂಕುಗಳಿಗೆ 50 ಕೋಟಿಯನ್ನು ಮೆಸೇಜ್ ಮಾಡಿದ್ರು ಆದರೆ ಆ 50 ಕೋಟಿಯಲ್ಲಿ ಇಡಿ ಚಿಕ್ಕಬಳ್ಳಾಪುರಕ್ಕೆ ಏನು ಕಾಂಕ್ರೀಟ್ ರಸ್ತೆ ಆಗಬಹುದು ಅಥವಾ ಡ್ರೈನ್ ಆಗಬಹುದು ಆ ಸ್ಟಾಕ್ ಇತ್ತು ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ಕಟ್ಟಡಗಳು ಕಟ್ಟಲಿಕ್ಕೆ ಆಗ್ತಿರಲಿಲ್ಲ ಸರ್ಕಾರಿ ಕಚೇರಿಗಳು ಆಗಬಹುದು ಇನ್ನೊಂದು ಮತ್ತೊಂದು ಆಗಬಹುದು ಅಥವಾ ವಸತಿ ಗೃಹಗಳು ಆಗಬಹುದು ಕಟ್ಟಲಿಕ್ಕೆ ಆಗ್ತಿರಲಿಲ್ಲ ಆ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನ ಕೇಳಿದ್ವಿ ನಾವು ನಮ್ಮ ನಗರಸಭೆ ವತಿಯಿಂದ ಒಂದು ವಿಶೇಷ ಅನುದಾನ ಅಂತ ಹೇಳಿ ಈ ತರ ಕೊಟ್ಟಿಲ್ಲ ಅಂತ ಹೇಳಿ ನೀವೆಲ್ಲನೂ ಕೊಡಿ ಅಂತ ನಾವು ಆ ಸಂದರ್ಭದಲ್ಲಿ ಕೇಳಿದ್ವಿ ಅಕ್ಟೋಬರ್ 2 ರಂದು ಗಾಂಧಿ ಜಯಂತಿ ದಿವಸ ಇಲ್ಲಿ ಕೋರ್ಟ್ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬಂದ ಅವರನ್ನು ಕೇಳಿದ್ವಿ ಆಯ್ತು ನೋಡ್ತೀನಿ ಬ್ರದರ್ ಅಂತ ಹೇಳಿ ಒಂದು ಉತ್ತರ ಕೊಟ್ಬಿಟ್ಟು ಹೊರಟವರು ಅಷ್ಟೇ ಬಿಟ್ಟು ವಿನಃ ಮತ್ತೆ ಯಾವುದೇ ರೀತಿ ಅನುದಾನ ಬರಲಿಲ್ಲ ಸ್ಟೇಟ್ ಫೈನಾನ್ಸ್ ಸ್ಕೀಮ್ಸ್ ರೆಗ್ಯುಲರ್ ಸ್ಕೀಮ್ಸ್ ಏನೇನಿದೆ ಅದು ಬರ್ತಿತ್ತು ವಿಶೇಷ ಅನುದಾನ ಬರಲಿಲ್ಲ ಅವರು ರಾಮನಗರ ಜಿಲ್ಲೆಗೆ 270 ಕೋಟಿ ರೂಪಾಯಿ ವಿಶೇಷ ಅನುದಾನ ಅಂತಲೇ ತಗೊಂಡ್ರು ಹಾಗಾಗಿ ರಾಮನಗರ ಜಿಲ್ಲೆ ಬಂದು ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಆಯಿತು ಚಿಕ್ಕಬಳ್ಳಾಪುರ ಇನ್ನು ಹಿಂದುಳಿತಾನೆ ಬರ್ತಿತ್ತು ಕ್ರಮೇಣ ಸುಧಾಕರ್ ಅವರು ಶಾಸಕರಾಗಿ ಆಯ್ಕೆ ಒಬ್ಬ ಸಚಿವನು ಮಾಡ್ತಾ ಇರತಕ್ಕಂತ ಕೆಲಸ ಅವರೇ ನಿಂತುಕೊಂಡು ಶಾಸಕರ ಸ್ಥಾನದಲ್ಲಿ ನಿಂತುಕೊಂಡು ಅಭಿವೃದ್ಧಿಯನ್ನು ಅಭಿವೃದ್ಧಿ ಪಥದ ಮೂಲಕನೇ ಅವರು ಸಾಗಿದರು ವೇಗವಾಗಿ ಸಾಗ್ತಿದ್ದಾರೆ ಇವತ್ತು ದಿವಸ ಕಾಂಕ್ರೀಟ್ ರಸ್ತೆಗಳಾಗ್ಬೋದು ಡ್ರೈನ್ಸ್ ಆಗ್ಬೋದು ಇನ್ನೊಂದು ಮತ್ತೊಂದು ಇನ್ನೊಂದು ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ಬೋದು ಶೀಘ್ರಗತಿಯಲ್ಲಿ ಆಗ್ತಾ ಇರತಕ್ಕಂಥದ್ದು ನಮ್ಮ ಸಚಿವ ಆಗ ನಮಗೆ ತುಂಬ ಬೇಸರ ತಂದಿತ್ತು ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದಾಗ ಮಲತಾಯಿ ಧೋರಣೆ ಆಯಿತು ಅನ್ನೋದೊಂದು ನಮಗೊಂದು ಮನಸ್ಸಿಗೆ ಅನ್ನಿಸ್ತಿತ್ತು ಯಾಕಂದರೆ ಇನ್ನೂ ಎರಡೂ ಒಂದೇ ಜಿಲ್ಲೆ ಅತಿ ತೀರಾ ಹಿಂದುಳಿದ ಜಿಲ್ಲೆ ಇದು ತೀರಾ ಹಿಂದುಳಿದಿರತಕ್ಕಂಥ ಜಿಲ್ಲೆ ನಾವು ಯಾವ ರೀತಿ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು 2007 ಬೇಬಿ ಸಿಟ್ಟಿಂಗಲ್ಲಿ ಬಂದಂಗೆ ಆಯಿತು ಬೇಬಿ ಸಿಟ್ಟಿಂಗಿಂದ ಬಂದಂಗೆ ಅದೇ ರೂಪ ಪಡ್ಕೊಂತು ಈಗ ನೋಡಿ ನೀವು ರಾಮನಗರ ಗಮನಿಸಿದಿರಿ ಅದು ಎಷ್ಟು ತ್ವರಿತವಾಗಿ ಬೆಳವಣಿಗೆ ಆಗಿದೆ ಯಾಕಂದರೆ ಅದಕ್ಕೆ ಪೂರ್ವಕವಾಗಿ ಬೇಕಾಗಿರ್ತಕ್ಕಂಥ ನಿಧಿನ ಅವರು ಸಂಪನ್ಮೂಲನ ಕ್ರೋಢೀಕರಿಸ್ಕೊಂಡ್ರು ಆದರೆ ನಮಗೆ ಸಿಗಲಿಲ್ಲ ಅವಕಾಶ ವಿಶೇಷ ಅನುದಾನಗಳು ಎಲ್ಲನೂ ಸುಧಾಕರ್ ಅವರು ತಂದರು ಇವತ್ತಿನ ದಿವಸದಲ್ಲಿ ಚಿಕ್ಕಬಳ್ಳಾಪುರನೇ ಅಂತಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆನೂ ಅದೇ ರೀತಿ ಮೂಲಭೂತ ಸೌಕರ್ಯಗಳು ಕೊಡುವ ಮೂಲಕ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗ್ತಿದೆ ರಾಜ್ಯದಲ್ಲಿ ಹಿಂದುಳಿದಿರತಕ್ಕಂಥ ಜಿಲ್ಲೆ ಯಾವುದಾದ್ರು ಒಂದಿದ್ರೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಹೇಳ್ಬೋದು ಅದೊಂದೇ ಜಿಲ್ಲೆ ತೀರಾ ಹಿಂದುಳಿದಿರ್ತಕ್ಕಂಥದ್ದು ಈಗಿನ ಸಂದರ್ಭದಲ್ಲಿ ಈಗಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಸ್ವಲ್ಪ ಕ್ರಮೇಣವಾಗಿ ಮುಂದುವರಿತಾರೆ ಇಷ್ಟು ದಿನ ಆಮೆಗತಿಯಲ್ಲಿ ಸಾಗ್ತಿರ್ತಕ್ಕಂಥ ಕೆಲಸ ಇವಾಗ ವೇಗವಾಗಿ ಸುಧಾಕರ್ ಅವರ ಪರಿಶ್ರಮ ಅವರ ನೇತೃತ್ವದಲ್ಲಿ ವೇಗವಾಗಿ ಸಾಗ್ತಾ ಇದೆ